ಗೈಸ್, ಇದೊಂದು ಬಿಬಿಎ 2014 ಕ್ವಶನ್ ಪೇಪರ್, ಓಕೆನಾ? ಇದು ತುಂಬಾ ತುಂಬಾ ಚೆನ್ನಾಗಿದೆ. ಈ ತರದ ಒಂದು 14 ಮಾರ್ಕ್ಸ್ ಕೊಡುವಂತ ಚಾನ್ಸಸ್ ಜಾಸ್ತಿ ಇದೆ, ಯಾಕೆಂದ್ರೆ ತುಂಬಾ ಕನ್ಫ್ಯೂಸಿಂಗ್ ಆಗಿದೆ ಬಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಓಕೆನಾ? ಸನ್ಲೈಟ್ ಲಿಮಿಟೆಡ್ ಅಂಡ್ ಮೂನ್ ಲೈಟ್ ಲಿಮಿಟೆಡ್ ಆರ್ ಐಡೆಂಟಿಕಲ್ ಕಾನ್ಸೆಪ್ಟ್ಸ್ ಅಂಡ್ ಫಾರ್ಮರ್ ಈಸ್ ನಾಟ್ ಲಿವರ್ಡ್ ವೈಲ್ ದ ಲೇಟರ್ ಈಸ್ ಲಿವರ್ಡ್. ದ ಪಾರ್ಟಿಕ್ಯುಲರ್ಸ್ ಆರ್ ಆಸ್ ಫಾಲೋಸ್. ಓಕೆನಾ? ಸನ್ಲೈಟ್ ದು ಮೂನ್ ಲೈಟ್ ದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಓಕೆನಾ? ಒಟ್ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಸನ್ಲೈಟ್ ಅಲ್ಲಿ 10 ಲ್ಯಾಕ್ಸ್ ಇದ್ದಾರೆ, ಮೂನ್ ಲೈಟ್ ಅಲ್ಲಿ 5 ಲ್ಯಾಕ್ಸ್ ಇದ್ದಾರೆ. 8% ಡೆಟ್ ಕ್ಯಾಪಿಟಲ್, ಸನ್ಲೈಟ್ ಅಲ್ಲಿ ಏನೂ ಇಲ್ಲ, ಮೂನ್ ಲೈಟ್ ಅಲ್ಲಿ 5 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದಾರೆ. ಟೋಟಲ್ ಅಸೆಟ್ಸ್ 10 ಲ್ಯಾಕ್ಸ್ 10 ಲ್ಯಾಕ್ಸ್. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ನಮ್ಮ ಹತ್ರ ಒಟ್ಟು 10 ಲ್ಯಾಕ್ ರೂಪೀಸ್ ಕ್ಯಾಪಿಟಲ್ ಇದೆ, ಫೈನಾನ್ಸ್ ಇದೆ. ಆ 10 ಲ್ಯಾಕ್ ರೂಪೀಸ್ ಫೈನಾನ್ಸ್ ಅನ್ನ ಹೆಂಗ್ ತಗೊಂಡಿದೀವಿ ಅಂದ್ರೆ, ಸನ್ಲೈಟ್ ಕಂಪನಿನಲ್ಲಿ ಫುಲ್ ಈಕ್ವಿಟಿ ಶೇರ್ಸ್ ತಗೊಂಡಿದೀವಿ, ಮೂನ್ ಲೈಟ್ ಕಂಪನಿನಲ್ಲಿ 5 ಲ್ಯಾಕ್ಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಲ್ಲಿ ತಗೊಂಡಿದೀವಿ, ಇನ್ 5 ಲ್ಯಾಕ್ ರೂಪೀಸ್ ನ ಡೆಟ್ ಕ್ಯಾಪಿಟಲ್ ಅಲ್ಲಿ ಸಾಲ ತಗೊಂಡಿದೀವಿ, 8% ಬಡ್ಡಿ ಕೊಡ್ತೀವಿ ಅಂತ ಹೇಳಿದೀವಿ. ಓಕೆನಾ? ಕ್ಯಾಲ್ಕುಲೇಟ್, ಮತ್ತೆ ಇನ್ನೊಂದು ಪಾಯಿಂಟ್ ಇದೆ, ರಿಟರ್ನ್ ಆನ್ ಅಸೆಟ್ಸ್ 20% 20%. ಅಂದ್ರೆ ಬಂಡವಾಳ 10 ಲಕ್ಷ ರೂಪಾಯಿ ಬಂಡವಾಳ ಸನ್ಲೈಟ್ 10 ಲಕ್ಷ ಹಾಕಿದ್ದಾರೆ, ಮೂನ್ ಲೈಟ್ ಎಷ್ಟು ಹಾಕಿದ್ರೆ 10 ಲಕ್ಷ ಬಂಡವಾಳ ಹಾಕಿದ್ದಾರೆ. ಇಬ್ರು ಬಿಸ್ನೆಸ್ ಮಾಡಿದ್ರೆ ವರ್ಷಕ್ಕೆ 20% ಲಾಭ ಬರುತ್ತಂತೆ. ರಿಟರ್ನ್ ಆನ್ ಅಸೆಟ್ಸ್ ಅಂದ್ರೆ ಏನು? ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಅಂದ್ರೆ 10 ಲಕ್ಷದ ಮೇಲೆ 20% ಅಂದ್ರೆ ಎಷ್ಟು ಲಕ್ಷ ಪ್ರಾಫಿಟ್ ಬರುತ್ತೆ? 2 ಲಕ್ಷ ಇಬಿಐಟಿ ಬರುತ್ತಂತೆ. ಕ್ಯಾಲ್ಕುಲೇಟ್ ಇಪಿಎಸ್ ಅಸ್ಯೂಮಿಂಗ್ ದ ಟ್ಯಾಕ್ಸ್ ರೇಟ್ ಇಸ್ 50%, ವುಡ್ ಇಟ್ ಬಿ ಅಡ್ವಾಂಟೇಜಿಯಸ್ ಟು ದ ಮೂನ್ ಲೈಟ್ ಟು ರೇಸ್ ದ ಲೆವೆಲ್ ಆಫ್ ಡೆಟ್ ಟು 70% ಅಂತ ಹೇಳಿದ್ದಾರೆ. ಈಗ ನಮ್ಗೆ ಕೇಳಿರ್ತಕ್ಕಂತ ಲಾಸ್ಟ್ ಕ್ವಶನ್ ಗೆ ಆನ್ಸರ್ ಒಂದ್ ಸೆಕೆಂಡ್ ಆದ್ಮೇಲೆ ಮಾಡೋಣ, ಒಂದ್ ಸೆಕೆಂಡ್ ಆದ್ಮೇಲಿಂದ ಅಥವಾ ಒಂದ್ 2 ನಿಮಿಷ ಆದ್ಮೇಲೆ ಮಾಡೋಣ. ಇಲ್ಲಿ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಇಪಿಎಸ್, ಕರೆಕ್ಟಾ? ಇಪಿಎಸ್ ಅಂತ ಮಾಡೋಣ. ಇಲ್ಲಿ ಫಸ್ಟ್ ಸನ್ಲೈಟ್ ಅಲ್ವಾ ಬೇಕಾಗಿರೋದು, ಇರೋದು ಸನ್ಲೈಟ್ ಮತ್ತೆ ಮೂನ್ ಲೈಟ್. ಸನ್ಲೈಟ್ ಮೂನ್ ಲೈಟ್. ಈಗ ನೋಡಿ, ಇಬಿಐಟಿ ಬಂದು ಒಟ್ಟು 10 ಲಕ್ಷ ರೂಪಾಯಿ ಇದೆ, ಯಾವುದು ಟೋಟಲ್ ಕ್ಯಾಪಿಟಲ್. ಅದರ ಮೇಲೆ ರಿಟರ್ನ್ಸ್ ಎಷ್ಟು ಬರುತ್ತಂತಪ್ಪ? 20% ಬರುತ್ತೆ. ಅಲ್ಲಿಗೆ ಸನ್ಲೈಟ್ ಅಲ್ಲೂ 2 ಲಕ್ಷ ರೂಪಾಯಿ ಪ್ರಾಫಿಟ್ ಬರ್ತಾ ಇದೆ, ಇಬಿಐಟಿ ಬರ್ತಾ ಇದೆ. ಮೂನ್ ಲೈಟ್ ಅಲ್ಲೂ ಎಷ್ಟು ಬರ್ತಾ ಇದೆ? 2 ಲ್ಯಾಕ್ ರೂಪೀಸ್ ಬರ್ತಾ ಇದೆ. ಓಕೆನಾ? ಇಂಟ್ರೆಸ್ಟ್ ಕೊಡಬೇಕು. ಇಂಟ್ರೆಸ್ಟ್ ಕೊಡಬೇಕು ಅಂದ್ರೆ ಸನ್ಲೈಟ್ ಅಲ್ಲಿ ಏನು ಸಾಲನೇ ಮಾಡಿಲ್ಲ, ಕರೆಕ್ಟಾ? ಆದ್ರೆ ಮೂನ್ ಲೈಟ್ ಅಲ್ಲಿ 5 ಲಕ್ಷ ರೂಪಾಯಿ ಮೇಲೆ 8% ಇಂಟ್ರೆಸ್ಟ್ ಕೊಡಬೇಕು. ನಾವು 5 ಲ್ಯಾಕ್ಸ್ ಮೇಲೆ 8% ಇಂಟ್ರೆಸ್ಟ್ ಕೊಡಬೇಕು. ಎಷ್ಟು ಬರುತ್ತೆ ಇಂಟ್ರೆಸ್ಟ್ ನೋಡಿ, 5 ಲ್ಯಾಕ್ಸ್ ಮೇಲೆ 8% 40,000 ರೂಪೀಸ್ ಬರುತ್ತೆ, ಕರೆಕ್ಟಾ? ಕರೆಕ್ಟಾ ಇಲ್ವಾ ಹೇಳಿ. ಕರೆಕ್ಟ್ ಸರ್. ಹಾಗಾದ್ರೆ ಇಬಿಟಿ ಎಷ್ಟಪ್ಪ ಬರುತ್ತೆ ನಮ್ಗೆ? ಇಲ್ಲಿ 2 ಲ್ಯಾಕ್ಸ್ ಬರುತ್ತೆ, ಇಲ್ಲಿ 1,60,000 ಆಯ್ತು. ಕ್ಲಿಯರ್ ಏನಪ್ಪ? ಅರ್ಥ ಆಯ್ತಾ ಇಲ್ವಾ? ಆಯ್ತು ಸರ್. ಹಾಗಾದ್ರೆ ಟ್ಯಾಕ್ಸ್ ಎಷ್ಟಿದೆ ಅಂತಪ್ಪ? 50% 50%. ಇಬಿಟಿ ಮೇಲೆ 50% ಅಂದ್ರೆ ಎಷ್ಟಪ್ಪ ಬರುತ್ತೆ? ಇಲ್ಲಿ 1 ಲ್ಯಾಕ್, ಇಲ್ಲಿ 80,000 ಆಯ್ತು. ಹಾಗಾದ್ರೆ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಎಷ್ಟು ಬಂತು? 80,000 ಬಂತು. ಇದನ್ನ ಇಎಟಿ ಅಂತ ಹೇಳ್ತೀನಿ. ಇಲ್ಲಿ ಏನಾದ್ರೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆಯಾ ಅಂದ್ರೆ ಏನು ಇಲ್ಲ. ಅದಕ್ಕೆ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅನ್ನೇ ನಾವು ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಅಂತ ಕರೆಯೋಣ. ಏನಂತ ಕರೆಯೋಣ? ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಅಂತ ಕರೆಯೋಣ. ಓಕೆನಾ? ಅಲ್ಲಿಗೆ ಇವ್ರ ಕತೆ ಮುಗೀತಲ್ವಾ? ಈಗ ಇಪಿಎಸ್ ಮಾಡ್ಬೋದಲ್ವಾ? ಇಪಿಎಸ್ ಮಾಡಬೇಕು. ಇಪಿಎಸ್ ಮಾಡಬೇಕು ಅಂದ್ರೆ ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್, ಕರೆಕ್ಟಾ? ಈಗ ಸನ್ಲೈಟ್ ಅಲ್ಲಿ ಹೌದಾ, ಇಲ್ಲಿ ಬರೀತೀನಿ ನಿಮ್ಗೆ ಅರ್ಥ ಆಗೋ ತರ, 10 ಲಕ್ಷ ರೂಪಾಯಿ ಬಂಡವಾಳ ಇದೆಯಂತೆ, ಒಂದೊಂದು ಶೇರ್ ಮೇಲೆ 10 ರೂಪಾಯಿ. ಹಾಗಾದ್ರೆ ಒಟ್ಟು ಎಷ್ಟು 1,000 ಶೇರ್ಸ್ ಆಯ್ತಪ್ಪ? 1 ಲಕ್ಷ ಶೇರ್ಸ್ ಆಯ್ತು. ಅದೇ ಮೂರ್ ಲೈಟ್ ಅಲ್ಲ ಅಂದ್ರೆ ಹೌದಾ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಪ್ಪ ಇದೆ? 5 ಲಕ್ಷ ಇದೆ. 10 ರೂಪಾಯಿ ಪ್ರಕಾರ ಎಷ್ಟು 1,000 ಶೇರ್ಸ್ ಆಯ್ತಪ್ಪ? 50,000 ಶೇರ್ಸ್ ಆಯ್ತು. ಹಾಗಾದ್ರೆ ಒಬ್ಬೊಬ್ಬರಿಗೆ ಸನ್ಲೈಟ್ ಅಲ್ಲಿ 1 ಲಕ್ಷ ಪ್ರಾಫಿಟ್ ಬಂದಿದೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ, ನಂಬರ್ ಆಫ್ ಶೇರ್ಸ್ 1 ಲಕ್ಷ ಇದೆ, ಅಲ್ಲಿಗೆ
ಇಪಿಎಸ್ ಇಷ್ಟಪ್ಪ ಬರ್ತಾ ಇದೆ, ಒಂದು ರೂಪಾಯಿ ಬರ್ತಾ ಇದೆ. ಇಲ್ಲಿ ಮೂನ್ ಲೈಟ್ ಅಲ್ಲಿ 80,000 ಇದೆ, ಒಟ್ಟು ನಂಬರ್ ಆಫ್ ಶೇರ್ಸ್ ಎಷ್ಟಪ್ಪ ಬರ್ತಾ ಇದೆ, 50,000 ಶೇರ್ಸ್ ಇದೆ. ಎಷ್ಟಪ್ಪ ಬರುತ್ತೆ, 1.60 ಪರ್ ಶೇರ್ ಬರ್ತಾ ಇದೆ. ಕರೆಕ್ಟಾ? ಅಲ್ಲಿಗೆ ಮೂನ್ ಲೈಟ್ ಅಲ್ಲಿ ಹೆಚ್ಚು ಪ್ರಾಫಿಟ್ ಬರ್ತಾ ಇದೆ. ನಮ್ಗೆ ಇನ್ನೊಂದು ಕ್ವಶನ್ ಏನ್ ಕೇಳಿದಾನೆ ಗೊತ್ತಾ, ಒಟ್ಟು ಟೋಟಲ್ ಕ್ಯಾಪಿಟಲ್ 10 ಲಕ್ಷ ರೂಪಾಯಿ ಇದೆಯಂತೆ. ಓಕೆನಾ? ಹಳೇದ್ರಲ್ಲಿ 5 ಲಕ್ಷ ಏನಿತ್ತು, ಈಕ್ವಿಟಿ ಇತ್ತು. ಕರೆಕ್ಟಾ? ಇಲ್ಲ, 5 ಲಕ್ಷ ಏನಿತ್ತು, ಡಿಬೆಂಚರ್ಸ್ ಇತ್ತು. ಕರೆಕ್ಟಾ? ಅವನು ಅವಾಗ ಇದು 50%, ಇದು 50%. ಕರೆಕ್ಟಾ? ಅವನೇನ್ ಹೇಳ್ತಾ ಇದ್ದಾನೆ ಗೊತ್ತಾ, ನೆಕ್ಸ್ಟ್ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ, ಸಪೋಸ್ ಮೂನ್ ಲೈಟ್ ಕಂಪನಿನಲ್ಲಿ ಈ ಟೋಟಲ್ ಕ್ಯಾಪಿಟಲ್ ಮೇಲೆ 50% ಬಂದು 70% ಲೋನ್ ಆದ್ರೆ, ಎಷ್ಟು 70% ಲೋನ್ ಆದ್ರೆ, ಇದು 100% ಅಲ್ವನಪ್ಪ, ಇದು 100 ರೂಪಾಯಿ ಟೋಟಲ್ ಬಂಡವಾಳ ಇದ್ರೆ ಅದರಲ್ಲಿ 70% ಲೋನ್ ತಗೊಂಡ್ರೆ ಅಲ್ಲಿ ಎಷ್ಟು ಲಕ್ಷ ಸಾಲ ತಗೋತೀವಿ, 7 ಲಕ್ಷ. ಅವಾಗ ಇದೆಷ್ಟಾಗುತ್ತೆ, 30%. 30% ಅಂದ್ರೆ ಎಷ್ಟಾಗುತ್ತೆ, 3 ಲಕ್ಷ. ಟೋಟಲ್ ಎಷ್ಟು ಬಂಡವಾಳ ಇದೆ, 10 ಲಕ್ಷನೇ ಇದೆ. ಆತರ ಆದಾಗ ಇಪಿಎಸ್ ಏನಾದ್ರೂ ಚೇಂಜ್ ಆಗುತ್ತಾ ಅಂತ ಕೇಳಿದ. ಇದು ಮೂನ್ ಲೈಟ್ ಡೇ, ಅರ್ಥ ಆಗ್ತಾ ಇದೆಯಾ? ಇದು ಯಾವ್ದು ಮೂನ್ ಲೈಟ್ ಡೇ ಇದು. ಈಗ ಈ ತರ ಮಾಡ, ಚೆನ್ನಾಗಿರುತ್ತೆ. ಐ ವಿಲ್ ಪ್ರೆಸೆಂಟ್ ಇಟ್ ಬ್ಯೂಟಿಫುಲಿ. ಓಕೆನಾ? ಇಲ್ಲಿ 70% ಡೆಟ್, ಇಲ್ಲೆಷ್ಟು, 50% ಡೆಟ್. ಕರೆಕ್ಟಾ? ಈಗ ಇಬಿಐಟಿ ಅಷ್ಟೇ ಬಂದಾಗ, 2 ಲಕ್ಷನೇ ಬಂದಾಗ, ಓಕೆನಾ, ಬಡ್ಡಿ ನೋಡಿ, 7 ಲಕ್ಷದ ಮೇಲೆ 8% ಬಡ್ಡಿ ಕೊಡಬೇಕು. ಹೌದಾ? 8% ಬಡ್ಡಿ ಅಂದ್ರೆ ಎಷ್ಟಾಯ್ತು, 56,000 ಬಡ್ಡಿ ಆಯ್ತು. ಕರೆಕ್ಟೇನಪ್ಪ, ಕರೆಕ್ಟಾ ಇಲ್ವಾ? ಎಸ್ ಸರ್. ಅಲ್ಲಿಗೆ ಇಬಿಟಿ ಎಷ್ಟು ಬಂತು, 1,44,000 ಬಂತು. ಟ್ಯಾಕ್ಸ್ ಎಷ್ಟು ಪರ್ಸೆಂಟ್ ಅಂತೆ, 50%. ಎಷ್ಟು ಬರುತ್ತೆ, 72,000 ಬಂತು. ಕರೆಕ್ಟಾ? ಅಲ್ಲಿಗೆ ಪ್ರಿಫರೆನ್ಸ್ ಡಿವಿಡೆಂಡ್ ಏನು ಇಲ್ಲ. ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಎಷ್ಟು ಬಂತು, 72,000 ಬಂತು. 72,000 ಬಂತು. ಈಗ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಮಾಡ ಅಂದ್ರೆ 3 ಲಕ್ಷ ಡಿವೈಡೆಡ್ ಬೈ, ಇರೋದು 3 ಲಕ್ಷ ಅಂತಾನೆ, 3 ಲಕ್ಷ ಡಿವೈಡೆಡ್ ಬೈ 10 ರೂಪಾಯಿ ಪ್ರಕಾರ ಅಂದ್ರೆ 30,000 ಶೇರ್ಸ್ ಆಯ್ತು. ಅಲ್ಲಿಗೆ 30,000 ಶೇರ್ಸ್ ಆದ್ರೆ 3.74 ನಮ್ ಕ್ಯಾಲ್ಕುಲೇಟರ್ ಇಲ್ದಂಗ ಮಾಡ್ತೀನಿ. ಓಕೆನಾ? ಅಲ್ಲಿಗೆ ನೀವೇ ಹೇಳಿ, ಮೂನ್ ಲೈಟ್ ಒಳ್ಳೆ ಲಾಭ ಬರ್ತಾ ಇದೆ ಇಪಿಎಸ್. ಸಪೋಸ್ ಮೂನ್ ಲೈಟ್ ಏನಾದ್ರು ಅವ್ರು ಬೇಕಾಗಿರೋ 10 ಲಕ್ಷ ರೂಪಾಯಿ ಕ್ಯಾಪಿಟಲ್ ಅಲ್ಲಿ 70% ಅಂದ್ರೆ 7 ಲಕ್ಷ ಸಾಲ ತಗೊಂಡ್ರೆ, ಇನ್ನು 3 ಲಕ್ಷ ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡಿದ್ರೆ ಒಬ್ಬೊಬ್ಬ ಶೇರ್ ಹೋಲ್ಡರ್ಗೆ ಎಷ್ಟು ರೂಪಾಯಿ ಲಾಭ ಬರ್ತಾ ಇದೆ, 2.40 ರೂಪಾಯಿ ಎಷ್ಟು ಲಾಭ ಬರ್ತಾ ಇದೆ. ಹೌದಾ? ಸೊ ಅವನು ಇದನ್ನೇ ಕೇಳಿರ್ತಕ್ಕಂತ ಕ್ವಶನ್. ಕ್ಲಿಯರಾ? ಈಗ ಏನ್ ಅರ್ಥ ಆಗಿಲ್ಲ ಹೇಳಿ, ದೇವರಾಣೆಗೂ ಇನ್ನೊಂದ್ಸರಿ ಕ್ಲೀನ್ ಆಗಿ ಹೇಳ್ಕೊಡ್ತೀನಿ. ಏನ್ ಅರ್ಥ ಆಗಿಲ್ಲ ಹೇಳಿ ಕೇಶವ್, ಏನಾದ್ರು ಅರ್ಥ ಆಗಿಲ್ವಾ? ನೋಡೋ ಕೇಶವ, ಒಂದ್ ನಿಮಿಷ. ಮೂನ್ ಲೈಟ್ ಕಂಪನಿಗೆ ಅವನು ಒಂದ್ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಸನ್ಲೈಟ್ ಕ್ಯಾಪಿಟಲ್, ಸನ್ಲೈಟ್ಗೂ ಮೂನ್ ಲೈಟ್ಗೂ ಇಬ್ಬರಿಗೂ 10 ಲಕ್ಷ ಕ್ಯಾಪಿಟಲ್ ಬೇಕಾಗಿರೋದು. ಸನ್ಲೈಟ್ ಏನ್ ಮಾಡಿದಾನಪ್ಪ ಅಂದ್ರೆ, ಫುಲ್ 10 ಲಕ್ಷ ರೂಪಾಯಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ತಗೊಂಡಿದ್ದಾರೆ. ಅರ್ಥ ಆಗ್ತಿದ್ಯ? 10 ಲಕ್ಷ ರೂಪಾಯಿ ತಗೊಂಡಿದ್ದಾರೆ, ಒಟ್ಟು 1 ಲಕ್ಷ ಶೇರ್ಸ್ ಇದ್ದಾರೆ. ಈ ಸನ್ಲೈಟ್ ಕಂಪನಿಗೆ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಏನು ಬರಲ್ಲ, ಯಾಕಂದ್ರೆ ಸಾಲ ಏನು ಮಾಡಿಲ್ಲ. ಮೂನ್ ಲೈಟ್ ಬರೋಷ್ಟೊತ್ತಿಗೆ ಓಕೆನಾ, ಸಪೋಸ್ ಸಾಲ 50% ತಗೊಂಡ್ರೆ ಹೇಗೆ, 70% ಸಾಲ ತಗೊಂಡ್ರೆ ಹೇಗೆ ಅಂತ ಕೇಳ್ತಾರೆ. ನಮಗ್ ಬೇಕಾಗಿರೋ ಬಂಡವಾಳ ಎಷ್ಟಪ್ಪ, 10 ಲಕ್ಷ ಬೇಕಾಗಿರೋದು. ಕರೆಕ್ಟಾ? ನೀನ್ 50% ಸಾಲ ತಗೊಂಡ್ರೆ 5 ಲಕ್ಷ ಬರುತ್ತೆ. ಹೌದಾ? 70% ತಗೊಂಡ್ರೆ 7 ಲಕ್ಷ ಬರುತ್ತೆ. ಆಗ ಇಂಟ್ರೆಸ್ಟ್ ಹೌದಾ, ನಾವು ಎಷ್ಟು ಪರ್ಸೆಂಟ್ ಆಗ್ತಾ ಇದೀವಿ, 8% ಆಗ್ತಾ ಇದೀವಿ. 8% ಆದ್ರೆ ಇವನ್ ಎಷ್ಟು ಕೊಡ್ಬೇಕು, ಸಾರಿ 8 ಆಯ್ತಲ್ಲ 40, ಇದು 56. ಕರೆಕ್ಟಾ? ಹಾಗಾದ್ರೆ ಇವ್ ಈಕ್ವಿಟಿ ಕ್ಯಾಪಿಟಲ್ ಎಷ್ಟು ಉಳಿಯುತ್ತೆ ಇಲ್ಲಿ, 50%. 50% ಅಂದ್ರೆ ಎಷ್ಟು, 5 ಲಕ್ಷ. ಇನ್ನ 30% ಅಂದ್ರೆ ಎಷ್ಟು, 3 ಲಕ್ಷ. ಯಾಕೆಂದ್ರೆ 10 ಲಕ್ಷ ಬಂಡವಾಳ ಬೇಕಾಗಿರೋದು, ಬೇಕಾಗಿರೋ ಬಂಡವಾಳ ಎಷ್ಟು, 10 ಲಕ್ಷ. ಇದ್ರಲ್ಲಿ 5 ಲಕ್ಷ ಸಾಲ ತಗೊಂಡ್ರೆ ಇನ್ನು 5 ಲಕ್ಷ ಈಕ್ವಿಟಿ ತಗೊಂಡಿದ್ದೀವಿ.
ಇಲ್ಲಿ 7 ಲಕ್ಷ ಸಾಲ ತಗೊಂಡ್ರೆ 3 ಲಕ್ಷನೇ ಈಕ್ವಿಟಿ ಬ್ಯಾಂಕ್ ಅರ್ಥ ಆಗ್ತಿದ್ಯಾ ಅದೇ ನಾನು ಮಾಡಿ ಈಗ ಅರ್ಥ ಆಯ್ತಾ ಅರ್ಥ ಆಯ್ತಾ ಇಲ್ವಾ ಅರ್ಥ ಆಯ್ತಾ ಸರಿ ಶೈನಿಂಗ್ ಕಾಣಿಸ್ತಾ ಇದೆ